ಓಂ ಶ್ರೀ ಮುಕ್ತಿ ನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂತಹ ಔಷಧಿ ಗುಣ ಇರುವಂಥ ಒಂದು ಚೂರ್ಣವನ್ನು ಮಾಡೋದು ಹೇಳ್ಕೊಡ್ತೀನಿ. ಈ ಚೂರ್ಣವನ್ನು ಉಪಯೋಗ ಮಾಡೋದ್ರಿಂದ ಶರೀರದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮತ್ತೆ ಇದು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರತಕ್ಕಂಥ ಪದಾರ್ಥಗಳೇನೆ, ಹೊಸದಾಗಿ ಏನನ್ನೂ ಇಲ್ಲ. ಈ ಎಲ್ಲ ರೀತಿಯ ಒಂದು ವಿಶೇಷವಾದ ಈ ಟೋಟಲ್ ಹೆಲ್ತ್ ಪೌಡರ್ ಏನು ಮಾಡ್ತಾ ಇದ್ದೀನಿ ಇವತ್ತು, ಇದು ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ, ಇದೆಲ್ಲವನ್ನೂ ತಿಳ್ಕೊಳ್ಳೋಣ. ಮೊದಲಿಗೆ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು, ಇದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಆದರೆ ನೀವು ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಇಲ್ವಾ ನೋಡ್ಕೊಳ್ಳಿ. ಮೊದಲು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂದರೆ ಎಲ್ಲರ ಆರೋಗ್ಯವೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಇದಕ್ಕೆ ನಾವಿವತ್ತು ಉಪಯೋಗಿಸ್ತಾ ಇರುವಂತಹ ಪದಾರ್ಥಗಳು ಯಾವ್ಯಾವುದು, ಮೊದಲಿಗೆ ಜೀರಿಗೆಯನ್ನು ತೆಗೆದುಕೊಂಡಿದ್ದೀವಿ, ಇದು ಎಲ್ಲರ ಮನೆಯಲ್ಲೂ ಇರತಕ್ಕಂಥದ್ದು. ಅಗಸೆ ಬೀಜವನ್ನು ತೆಗೆದುಕೊಂಡಿದ್ದೀವಿ, ಇದು ಈಗ ಎಲ್ಲ ಭಾಗದಲ್ಲಿಯೂ ಸಿಕ್ಕತ್ತೆ, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ತಂದುಕೊಳ್ಬಹುದಾಗಿದೆ. ಇನ್ನು ಮೆಂತ್ಯ ಪ್ರತಿನಿತ್ಯದಲ್ಲಿ ನಾವು ಅಡುಗೆಗೆ ಉಪಯೋಗವನ್ನು ಮಾಡ್ತಕ್ಕಂಥದ್ದು. ಸೋಂಪುಕಾಳು ಕೂಡ ಎಲ್ಲರಿಗೂ ಚಿರಪರಿಚಿತ, ಇದು ಏನೆಲ್ಲ ಪ್ರಯೋಜನ ಆಮೇಲೆ ಮತ್ತೆ ಹೇಳ್ತೀನಿ. ಇದರ ಜೊತೆಗೆ ಸ್ವಲ್ಪ ಓಮದ ಕಾಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಕಪ್ಪು ಜೀರಿಗೆ ಇದನ್ನು ಕೂಡ ನೀವು ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥದ್ದು, ಇದನ್ನು ಕೂಡ ಸಂಗ್ರಹ ಮಾಡಿಕೊಳ್ಳಿ. ಈ ಆರು ಪದಾರ್ಥಗಳನ್ನು ಇಟ್ಕೊಂಡು ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಚೂರ್ಣವನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ಏನು ಮಾಡಬೇಕು, ಏನು ಮಾಡೋಗೋದಿಲ್ಲ ರೀ, ಹುರಿಯಾಗೋದಿಲ್ಲ, ಕರಿಯಾಗೋದಿಲ್ಲ, ತೆಗೆಯೋದು ಮಿಕ್ಸಿ ಜಾರ್ಗೆ ಹಾಕೋದು, ಪುಡಿ ಮಾಡೋದು ಅಷ್ಟೇನೆ. ನೋಡೋಣ, ಮಾಡ್ಕೊಂಡು ಬರೋಣ ಬನ್ನಿ. ಇದನ್ನು ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳೋಣ. ಮೊದಲಿಗೆ ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ. ಜೀರಿಗೆಯನ್ನು ಒಂದು 4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀವಿ. ಅಗಸೆ ಬೀಜವನ್ನು ಕೂಡ ಒಂದು 4 ಚಮಚದಷ್ಟು ಹಾಕ್ಕೊಳ್ಳೋಣ. ಸೋಂಪು ಕಾಳು ಇದನ್ನು ಕೂಡ ಒಂದು 4 ಚಮಚದಷ್ಟು ತೆಗೆದುಕೊಳ್ಳೋಣ. ಮೆಂತ್ಯವನ್ನು ಕೂಡ ಒಂದು 4 ಚಮಚ, ಅಂದರೆ ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿಯೇ ತೆಗೆದುಕೊಳ್ಳುವಂಥದ್ದು. ಓಮ ಕೂಡ 4 ಚಮಚ ಹಾಕೋತಾ ಇದ್ದೀವಿ. ಕಪ್ಪು ಜೀರಿಗೆ ಇದನ್ನು ಕೂಡ ಒಂದು 4 ಚಮಚದಷ್ಟು ಹಾಕೋತಾ ಇದ್ದೀವಿ. ಇದೆಲ್ಲವನ್ನು ಕೂಡ ನುಣ್ಣಗೆ ಪುಡಿ ಮಾಡಿಕೊಳ್ಳೋಣ. ಇದೀಗ ರೆಡಿಯಾಗಿದೆ. ಇದು ಈ ಪುಡಿ ಇವಾಗ ಟೋಟಲ್ ಹೆಲ್ತ್ ಪೌಡರ್ ಅಂತ ಹೇಳಿದೆ ಅಲ್ವಾ, ಅದು ರೆಡಿಯಾಗಿದೆ. ಇದನ್ನು ಹೇಗೆ ಸೇವನೆ ಮಾಡೋದು ಅದನ್ನು ನೋಡೋಣ ಬನ್ನಿ. ಇದಕ್ಕೇನು ಮಾಡಬೇಕಂದ್ರೆ ಒಂದು ಲೋಟ ನೀರು, ಅಂದರೆ ಬಿಸಿ ಬಿಸಿಯಾಗಿರ್ತಕ್ಕಂತಹ ನೀರು, ಈ ಬಿಸಿಯಾಗಿರ್ತಕ್ಕಂಥ ಈ ನೀರಿಗೆ 1 ಚಮಚ
ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು ಚಮಚ ಪುಡಿಯನ್ನು ಹಾಕಿಬಿಡಬೇಕು. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಕಿ ಒಂದು ತಟ್ಟೆಯನ್ನು ಮುಚ್ಚಿ ಇಟ್ಬಿಡಬೇಕು. ಬೆಳಿಗ್ಗೆ ಮಾರನೇ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದು ಮೇಲ್ಗಡೆ ತಿಳಿಯಾಗಿರುತ್ತೆ ಕೆಳಗಡೆ ಎಲ್ಲ ಗಷ್ಟೆಲ್ಲ ಕೆಳಗಡೆ ಹೋಗಿರುತ್ತೆ ಅಥವಾ ಶೋಧಿಸ್ಕೊಳ್ಳಿ ಅಥವಾ ಈ ತಿಳಿ ನೀರನ್ನು ಬೆಳಿಗ್ಗೆ ಎದ್ದ ತಕ್ಷಣ ಈ ಲೋಟ ನೀರನ್ನು ಕುಡಿಬೇಕು. ಮತ್ತೆ ಬೆಳಿಗ್ಗೆ ಎದ್ದ ಮೇಲೆ ಇನ್ನೊಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ಪುಡಿಯನ್ನು ಹಾಕಿಡಬೇಕು. ರಾತ್ರಿ ಮಲಗುವಾಗ ಕುಡಿಬೇಕು. ಈ ರೀತಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಅದನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಇದನ್ನು ಕುಡಿಯೋದ್ರಿಂದ ಮಧುಮೇಹಿಗಳು ಯಾರೆಲ್ಲ ಇದ್ದಾರೆ ಅಂದರೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಈ ಪುಡಿಯನ್ನು ಮಾಡಿ ಸೇವನೆ ಮಾಡೋದ್ರಿಂದ ಅವರ ರಕ್ತದಲ್ಲಿರತಕ್ಕಂತಹ ಸಕ್ಕರೆಯ ಅಂಶ ಬಹಳ ಬೇಗ ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಹೇಗೆ ಅಂದರೆ ಇದರಲ್ಲಿ ನಾವು ಕಪ್ಪು ಜೀರಿಗೆಯನ್ನು ಬಳಸಿದ್ದೀವಿ, ಮತ್ತು ನಾವು ಅಗಸೆ ಬೀಜವನ್ನು ಬಳಸಿದ್ದೀವಿ, ಮೆಂತ್ಯ ಅಂತೂ ಸಕ್ಕರೆ ಕಾಯಿಲೆಯವ್ರಿಗೆ ಒಂದು ವರ. ಹಾಗಾಗಿ ಇದರಲ್ಲಿರ್ತಕ್ಕಂತಹ ಪದಾರ್ಥಗಳೆಲ್ಲವೂ ಕೂಡ ಮಧುಮೇಹದವರಿಗೆ ಅತ್ಯಂತ ಉಪಯುಕ್ತವಾಗ್ತಕ್ಕಂಥದ್ದು. ಅದರಿಂದ ಮೊದಲು ಮಧುಮೇಹಿಗಳಿಗೆ ಅತ್ಯಂತ ಉತ್ತಮವಾದದ್ದು. ಮತ್ತು ಇನ್ಯಾರಿಗೆ ಲಾಭ ನೋಡಿ, ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿರೋದಿಲ್ಲ, ಜೀರ್ಣಕ್ರಿಯೆ ಚೆನ್ನಾಗಿ ಆಗದೇ ಇದ್ದಾಗ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸೋದಕ್ಕೋಸ್ಕರ ಜೀರಿಗೆಯನ್ನು ಹಾಕಿದ್ದೀವಿ, ಹೋಮವನ್ನು ಹಾಕಿದ್ದೀವಿ, ಮತ್ತು ಕಪ್ಪು ಜೀರಿಗೆ ಕೂಡ ನಮಗೆ ಈ ಒಂದು ಜೀರ್ಣಕ್ರಿಯೆಗೆ ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ಸಹಾಯವಾಗುತ್ತೆ. ಇನ್ನು ಮಲಬದ್ಧತೆ ಇರತಕ್ಕಂಥವ್ರಿಗೆ ಈ ಪುಡಿ ಅತ್ಯಂತ ಸುಲಭವಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆ ಮಾಡೋದಕ್ಕೆ ಸಹಾಯಕವಾಗುವಂಥದ್ದು. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ, ಆ್ಯಸಿಡಿಟಿ ಸಮಸ್ಯೆಯವರಿಗೆ ಕೂಡ ಇದು ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಚರ್ಮದಲ್ಲೇನಾದರೂ ದೋಷ ಇದ್ದು ಚರ್ಮದಲ್ಲಿ ಸಮಸ್ಯೆಗಳು ಬರ್ತಾ ಇದ್ದರೆ ಕಪ್ಪು ಜೀರಿಗೆ ಮತ್ತು ಅಗಸೆ ಬೀಜದ ಸಹಾಯದಿಂದ ಕಾಂತಿಯುಕ್ತವಾಗಿರ್ತಕ್ಕಂತಹ ಚರ್ಮ ಬರೋದಕ್ಕೆ ಸಾಧ್ಯವಾಗುತ್ತೆ. ಮೊಡವೆ ಗುಳ್ಳೆಗಳಾಗೋದು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ, ಖನಿಜಾಂಶಗಳು ಹೇರಳವಾಗಿದೆ, ವಿಟಮಿನ್ಗಳು ಇದೆ, ಎಲ್ಲವೂ ಇರೋದರಿಂದ ಕೂದಲು ಕೂಡ ಸೊಂಪಾಗಿ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. ಕೂದಲು ಬೆಳೆಯೋದಕ್ಕೆ ಕೇವಲ ಬಾಹ್ಯವಾಗಿ ನಾವು ಎಣ್ಣೆಯನ್ನು ಲೇಪನ ಮಾಡೋದಷ್ಟೇ ಸಾಲದು, ಹೊಟ್ಟೆ ಒಳಗೂ ಕೂಡ ಕೆಲವು ಉಪಯುಕ್ತವಾದಂತಹ ಪದಾರ್ಥಗಳನ್ನು ಸೇವನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮಗೆ ಇದು ಆ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕುವಂಥದ್ದು. ಇನ್ನು ರಕ್ತದ ಒತ್ತಡ ಜಾಸ್ತಿ ಇರತಕ್ಕಂಥವ್ರಿಗೆ ಇದನ್ನು ಪ್ರತಿನಿತ್ಯ ತಪ್ಪದಿರ ಇದನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಕೆಲವೇ ದಿವಸಗಳಲ್ಲಿ ಅವರ ರಕ್ತದ ಒತ್ತಡದ ಸಮಸ್ಯೆ ಅವರಿಗೆ ಒಂದು ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದು ಇಷ್ಟೇ ಅಲ್ಲ, ಹೊಟ್ಟೆಯಲ್ಲಿರ್ತಕ್ಕಂಥ ಹುಣ್ಣುಗಳನ್ನು ಆರಿಸುತ್ತೆ, ಅಂದರೆ ಅದು ಸಂಪೂರ್ಣವಾಗಿ ಮಾಯೋದಕ್ಕೆ ಸಹಾಯವಾಗುತ್ತೆ. ಬಾಯಿ ಹುಣ್ಣುಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಸಹಾಯವಾಗುತ್ತೆ. ಹೇಳ್ತಾ ಹೋದರೆ ಬೇಕಾದಷ್ಟು ದೊಡ್ಡ ಪಟ್ಟಿಯೇ ಇದೆ. ಹಾಗಾಗಿ ಇದಕ್ಕೆ ನಾನೇನು ಹೆಸರು ಕೊಟ್ಟಿದ್ದೀನಿ, ಟೋಟಲ್ ಹೆಲ್ತ್ ಪೌಡರ್ ಅಂತ ಕೊಟ್ಬಿಟ್ಟಿದ್ದೀನಿ. ಅಂದರೆ ಎಲ್ಲ ರೀತಿಯ ಆರೋಗ್ಯಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಚೂರ್ಣ. ಹಾಗಾಗಿ ಇದನ್ನು ಮಾಡಿಟ್ಕೊಳ್ಳಿ, ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಪ್ರತಿದಿನ ಸೇವನೆ ಮಾಡ್ತಾ ಬನ್ನಿ. ಸಂಪೂರ್ಣವಾದ ಆರೋಗ್ಯ ನಿಮ್ಮದಾಗಕ್ಕೆ ಸಹಾಯವಾಗುತ್ತೆ. ಇನ್ಯಾಕೆ ತಡ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ನಮಸ್ತೆ.